ಸರ್ಕಾರಿ ನೌಕರರಿಗೆ ಯಾವ ರೀತಿಯಾಗಿ ಬಂಪರ್ ನೀಡಿದೆ, ಯಾವ ರೀತಿಯಾಗಿ ಫಿಟ್ಮೆಂಟ್ ಫ್ಯಾಕ್ಟರ್ ಬಗ್ಗೆ ಹೊರಬಿದ್ದಿದೆ ಅಪ್ಡೇಟ್ ಕೈ ಸೇರುವುದು ದೊಡ್ಡ ಮೊತ್ತ. ಈ ಒಂದು ದೊಡ್ಡ ಮೊತ್ತ ಯಾವ ರೀತಿಯಾಗಿ ಕೈ ಸೇರಲಿದೆ, ಏನೆಲ್ಲ ಅಪ್ಡೇಟ್ಸ್ ಇದೆ, ಸರ್ಕಾರಿ ನೌಕರರಿಗೆ ಏನೆಲ್ಲ ಬಂಪರ್ ನೀಡ್ತಾ ಇದ್ದಾರೆ ಸರ್ಕಾರದ ವತಿಯಿಂದ, ಮತ್ತು ಫಿಟ್ಮೆಂಟ್ ಫ್ಯಾಕ್ಟರ್ನಲ್ಲಿ ಏನೆಲ್ಲ ಚೇಂಜಸ್ ಆಗ್ತಾ ಇದೆ ಅದರ ಒಂದು ಸಂಪೂರ್ಣವಾದ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಯಾಕಂದರೆ ಈ ಒಂದು ವಿಡಿಯೋ ಸಂಪೂರ್ಣವಾಗಿ ನೋಡಿ, ಹಾಗೂ ಆದಷ್ಟು ಈ ಒಂದು ವಿಡಿಯೋನ ಶೇರ್ ಮಾಡೋ ಮುಖಾಂತರ ಚಾನಲ್ಗೆ ಸಪೋರ್ಟ್ ಮಾಡಬೇಕು ಅಂತ ನಾವು ಕೇಳ್ಕೊತಾ ಇದ್ದೀವಿ. ಆದಷ್ಟು ಇಲ್ಲಿ ನೀವು ನೋಡ್ತಾ ಇದ್ದೀರಾ, ಸರ್ಕಾರಿ ನೌಕರರಿಗೆ ಬಂಪರ್ ಮತ್ತು ಫಿಟ್ಮೆಂಟ್ ಫ್ಯಾಕ್ಟರ್ ಬಗ್ಗೆ ಬಹಳಷ್ಟು ಇಂಪಾರ್ಟೆಂಟ್ ಆದಂಥ ಮಾಹಿತಿ ಇದೆ. ಫಿಟ್ಮೆಂಟ್ ಫ್ಯಾಕ್ಟರ್ನಲ್ಲಿ ಎಷ್ಟು ಪರ್ಸೆಂಟೇಜ್ ಜಾಸ್ತಿ ಆಗಲಿದೆ, ಫಿಟ್ಮೆಂಟ್ ಫ್ಯಾಕ್ಟರ್ ಯಾವ ರೀತಿಯಾಗಿ ಒಂದು ಹೆಚ್ಚಳವಾಗಲಿದೆ, ಮತ್ತು ಯಾವೆಲ್ಲ ಅಪ್ಡೇಟ್ಗಳು ನೀಡಿದ್ದಾರೆ ಅದರ ಬಗ್ಗೆ ಹೊರಬಿದ್ದೇ ಇದೆ ಕಂಪ್ಲೀಟ್ ಡೀಟೇಲ್ಸ್ ಎಂಬುದು, ಅಪ್ಡೇಟ್ಸ್ ಎಂಬುದು, ಮತ್ತು ಕೈಗೆ ಯಾವ ರೀತಿಯಾಗಿ ಸೇರಲಿದೆ ಒಂದು ದೊಡ್ಡ ಮೊತ್ತ ಎಂಬುದರ ಬಗ್ಗೆ ಇಲ್ಲಿ ನಾವು ಈ ಒಂದು ವಿಡಿಯೋದಲ್ಲಿ ಡಿಸ್ಕಷನ್ ಮಾಡೋಣ. ಆದಷ್ಟು ಈ ಒಂದು ವಿಡಿಯೋನ ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀವಿ. ಎಲ್ಲೆ ನೋಡೋಣ ಬನ್ನಿ, ಹಾಗಾದ್ರೆ ಏನೆಲ್ಲ ಅಪ್ಡೇಟ್ಸ್ಗಳಿದ್ದಾವೆ ಈ ಒಂದು ಮಾಹಿತಿಯನ್ನು ಕಂಪ್ಲೀಟ್ ಡೀಟೇಲ್ಸ್ ಅನ್ನು. ಸರ್ಕಾರಿ ನೌಕರರಿಗೆ ಏನು ಬಂಪರ್ ಇದೆ, ಫಿಟ್ಮೆಂಟ್ ಫ್ಯಾಕ್ಟರ್ ಬಗ್ಗೆ ಏನು ಹೊಸ ಒಂದು ಮಾಹಿತಿ ಹೊರಬಿದ್ದಿದೆ, ಮತ್ತು ಯಾವ ರೀತಿಯಾಗಿ ಸೇರಲಿದೆ ಒಂದು ದೊಡ್ಡ ಅಮೌಂಟ್ ಅನ್ನೋದ್ರ ಬಗ್ಗೆ ಇಲ್ಲಿ ತಿಳಿದುಕೊಳ್ಳೋಣ ಬನ್ನಿ. ಸದ್ಯಕ್ಕೆ ಸರ್ಕಾರಿ ನೌಕರರು ಮತ್ತು ಪಿಂಚಣಿದಾರರಿಗೆ ಇರುವ ತುಟ್ಟಿ ಭತ್ಯೆ ಏನು 38% ಏನಿದೆಯಲ್ಲ, ಆ ಒಂದು 38% ಇನ್ನು ಹೆಚ್ಚಳವಾಗಲಿದೆ ದಿನದಲ್ಲಿ ಎಷ್ಟು ಮುಂದಿನ ದಿನದಲ್ಲಿ, ಇನ್ನು ಅಪ್ಕಮಿಂಗ್ ಡೇಸ್ನಲ್ಲಿ 2023ರಲ್ಲಿ ಮತ್ತೆ ಶೇಕಡಾ 4% ಫಿಟ್ಮೆಂಟ್ ಫ್ಯಾಕ್ಟರ್ ಹೆಚ್ಚಳದೊಂದಿಗೆ 42% ಏರಲಿದೆ ಎಂಬುದರ ಬಗ್ಗೆ ಕಂಪ್ಲೀಟ್ ಒಂದು ಅಪ್ಡೇಟ್ಸ್ ಬರ್ತಾ ಇದೆ. ಇಲ್ಲಿ ಸರ್ಕಾರಿ ನೌಕರರು ಹಾಗೂ ಪಿಂಚಣಿದಾರರಿಗೆ ಇರುವ ಈ ಒಂದು ಏನು ತುಟ್ಟಿ ಭತ್ಯೆ DA ಏನಿದೆ ಅಲ್ಲ, ಆ ಒಂದು DA ಈಗ ಪ್ರತಿಶತ 38% ಇದೆ. ಆ ಒಂದು ಇರುವಂತಹ 38% DA ವನ್ನು ಮುಂದಿನ ದಿನದಲ್ಲಿ ಅಂದ್ರೆ 2023ರಲ್ಲಿ ಹೊಸ ವರ್ಷಕ್ಕೆ ಮತ್ತೆ ಶೇಕಡಾ 4% ಹೆಚ್ಚಳದೊಂದಿಗೆ 42% ಏರಿಕೆಯಾಗಲಿದೆ, ಮತ್ತು ಇದರಿಂದ ಸರ್ಕಾರಿ ನೌಕರರಿಗೆ ಗಣನೀಯವಾದ ಅವರ ಒಂದು ವೇತನದಲ್ಲಿ ಹೆಚ್ಚಳವಾಗಲಿದೆ ಎಂಬುದರ ಬಗ್ಗೆ ಇಲ್ಲಿ ನಾವು ಡೀಟೇಲ್ಸ್ ಅನ್ನು ನೋಡ್ತಾ ಇದೀವಿ ಅಪ್ಡೇಟ್ಸ್. ಈ ಒಂದು ಲಾಸ್ಟ್ ಅಪ್ಡೇಟ್ ಬಂದ್ಬಿಟ್ಟು ಡಿಸೆಂಬರ್ 29, 2022 ಈ ಒಂದು ಅಪ್ಡೇಟ್ ಬಂದಿದೆ. ಇಲ್ಲಿ ಯಾವ ರೀತಿಯಂತಹ ಒಂದು ಮಾಹಿತಿ ಕಂಡು ಬರ್ತಾ ಇದೆ ಅಂದ್ರೆ, ಹೋಳಿ ಹಬ್ಬ ಏನು ಬರ್ತಾ ಇದೆಯಲ್ಲ, ಆ ಹೋಳಿ ಹಬ್ಬಕ್ಕೂ ಮುನ್ನ ಏನು ಸರ್ಕಾರಿ ನೌಕರರ ತುಟ್ಟಿ ಭತ್ಯೆ ಹೆಚ್ಚಳ ಮಾಡ್ತಾ ಇದೆ, ಮತ್ತು ಶೇಕಡಾ 4% ಹೆಚ್ಚಳದೊಂದಿಗೆ 42% ಆಗಲಿದೆ ಎಂಬುದ್ರ ಬಗ್ಗೆ, ಮತ್ತು ಫಿಟ್ಮೆಂಟ್ ಅಂಶ ಪರಿಷ್ಕರಿಸಲು ಆಗ್ರಹ ಮಾಡ್ತಾ ಇದ್ದಾರೆ. ಫಿಟ್ಮೆಂಟ್ ಫ್ಯಾಕ್ಟರ್ ಯಾವ ರೀತಿಯಾಗಿ ಹೆಚ್ಚಳವಾಗಲಿದೆ, ಫಿಟ್ಮೆಂಟ್ ಫ್ಯಾಕ್ಟರ್ನಲ್ಲಿ ಯಾವ ರೀತಿಯಾದಂತಹ ಒಂದು ಮಾಹಿತಿ ಬರ್ತಾ ಇದೆ ಅದನ್ನು ಸಹ ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಇಲ್ಲಿ ನೋಡ್ತಾ ಇದ್ದೀರಾ, ಬೆಂಗಳೂರು ಹೊಸ ವರ್ಷದಲ್ಲಿ ಅದರಲ್ಲೂ ಹೋಳಿ ಹಬ್ಬಕ್ಕೂ ಮುನ್ನ ಕೇಂದ್ರ ಸರ್ಕಾರಿ ನೌಕರರ ತುಟ್ಟಿ ಭತ್ಯೆ ಹೆಚ್ಚಿಸಲು ಸರ್ಕಾರ ಚಿಂತನೆ ನಡೆಸಿದೆ. ಯಾವ ರೀತಿಯಾಗಿ ಚಿಂತನೆ ನಡೆಸಿದೆ ಎಂಬುದ್ರ ಬಗ್ಗೆ ಇಲ್ಲಿ ಅಪ್ಡೇಟ್ಸ್ ಅನ್ನು ನೀವು ನೋಡ್ತಾ ಇದ್ದೀರಾ, ಯಾವ ರೀತಿಯಾದಂತಹ ಒಂದು ಹೆಚ್ಚಳವನ್ನು ಕಾಣಲಿದ್ದಾರೆ ಸರ್ಕಾರಿ ನೌಕರರು ಎಂಬುದ್ರ ಬಗ್ಗೆ. ಇಲ್ಲಿ ನಾವು ನೋಡೋದಾದ್ರೆ ಬೆಂಗಳೂರು ಏನು ಹೊಸ ವರ್ಷದಲ್ಲಿ ಅದರಲ್ಲೂ ಏನು ಹೋಳಿ ಹಬ್ಬ ಬರ್ತಾ ಇದೆಯಲ್ಲ 2023ರಲ್ಲಿ, ಹಬ್ಬಕ್ಕೂ ಮುನ್ನ ಸರ್ಕಾರಿ ನೌಕರರ ತುಟ್ಟಿ ಭತ್ಯೆ ಅಂದರೆ DA ಹೆಚ್ಚಿಸಲು ಸರ್ಕಾರ ಚಿಂತನೆ ನಡೆಸಿದೆ ಎಂಬುದ್ರ ಬಗ್ಗೆ ಸೆವೆಂತ್ ಪೇ ಲೇಟೆಸ್ಟ್ ನ್ಯೂಸ್ ಬರ್ತಾ ಇದೆ. ಈ ಒಂದು ಲೇಟೆಸ್ಟ್ ನ್ಯೂಸ್ ಅನ್ನು ನಾವು ರಿವೀಲ್ ಮಾಡ್ತಾ ಇದ್ದೀವಿ. ತುಟ್ಟಿ ಭತ್ಯೆ ಸರ್ಕಾರವು ಜನವರಿ 2023ರಲ್ಲಿ ನೀಡುವುದನ್ನು ಖಚಿತಪಡಿಸಿದೆ. ಇಲ್ಲಿ ತುಟ್ಟಿ ಭತ್ಯೆಯನ್ನು ಸರ್ಕಾರವು ಜನವರಿ ಮತ್ತು ಜುಲೈನಲ್ಲಿ ವರ್ಷದಲ್ಲಿ 2 ಬಾರಿ ಘೋಷಿಸುತ್ತದೆ ಎಂಬುದರ ಬಗ್ಗೆ ನಿಮಗೆಲ್ಲ ಮಾಹಿತಿ ಗೊತ್ತಿದೆ. ಮತ್ತು ಈ ಬಾರಿ ಜನವರಿಯಲ್ಲಿ ಎಷ್ಟು ಪರ್ಸೆಂಟ್, ಶೇಕಡಾ ಎಷ್ಟು, 4%ರಷ್ಟು ತುಟ್ಟಿ ಭತ್ಯೆ ಹೆಚ್ಚಿಸಲು ಸರ್ವ ಸಿದ್ಧತೆಗಳು ನಡೆಸಿದೆ ಎಂಬುದರ ಬಗ್ಗೆ ನಿಮಗೆಲ್ಲ ಗೊತ್ತಿದೆ.
ನಿಮಗೆ ಇದಕ್ಕೆ ಮುಂಚೆ ಈ ಒಂದು 2-3 ತಿಂಗಳ ಮುಂಚಿತವಾಗಿ 4% ಅಷ್ಟು ಕೇಂದ್ರ ತನ್ನ ಸರ್ಕಾರಿ ನೌಕರರಿಗೆ 4% ಅಷ್ಟು ತುಟ್ಟಿ ಭತ್ಯೆಯನ್ನು ಹೆಚ್ಚಳ ಮಾಡಿತ್ತು. ಅದಕ್ಕೆ ಅನುಗುಣವಾಗಿ ಕರ್ನಾಟಕ ರಾಜ್ಯದಲ್ಲಿ 3.75 ಅಷ್ಟು ಫಿಟ್ಮೆಂಟ್ ಅಂದ್ರೆ ಡಿಎಯನ್ನು ಹೆಚ್ಚಳ ಮಾಡಿತ್ತು. ಈಗ ಮತ್ತೆ ಹೊಸದಾಗಿ ತುಟ್ಟಿ ಭತ್ಯೆ ಈ ಬಾರಿ ಜನವರಿಯಲ್ಲಿ 2023 ಹೊಸ ವರ್ಷದಲ್ಲಿ 4% ತುಟ್ಟಿ ಭತ್ಯೆ ಹೆಚ್ಚಿಸಲು ಸರ್ವ ಸಿದ್ಧತೆಗಳು ನಡೆಸಿದೆ ಎಂಬುದರ ಬಗ್ಗೆ ಇಲ್ಲಿ ಸ್ಪಷ್ಟವಾದ ಮಾಹಿತಿ ನಮಗೆ ಕಂಡು ಬರ್ತಾ ಇದೆ. ಮತ್ತು ನೆಕ್ಸ್ಟ್ ನಾವು ನೋಡೋಣ ಯಾವ ರೀತಿ ಅಂತ ಅಪ್ಡೇಟ್ಸ್ ಎಂಬುದರ ಬಗ್ಗೆ. ಇಲ್ಲಿ ಸದ್ಯಕ್ಕೆ ಪ್ರಸ್ತುತ 38% ತುಟ್ಟಿ ಭತ್ಯೆ ಲಭ್ಯವಿದೆ. ಇಲ್ಲಿ ಕೇಂದ್ರ ಸರ್ಕಾರಿ ನೌಕರರಿಗೆ 38 ಇದೆ, ರಾಜ್ಯ ಸರ್ಕಾರಿ ನೌಕರರಿಗೆ 32% ಇದೆ. ಇಲ್ಲಿ ಕೇಂದ್ರ ಯಾವ ರೀತಿಯಾಗಿ ತನ್ನ ಒಂದು ವೇತನಗಳನ್ನು ಹೆಚ್ಚಳ ಮಾಡುತ್ತೋ, ಭತ್ಯಗಳನ್ನು ಹೆಚ್ಚಳ ಮಾಡುತ್ತೋ, ಅದೇ ರೀತಿಯಾಗಿ ರಾಜ್ಯನ ಸಹ ಅದಕ್ಕೆ ಅನುಗುಣವಾಗಿ ಅದರ ಒಂದು ಹೆಚ್ಚು ಕಮ್ಮಿ, ಒಂದು ಸ್ವಲ್ಪ ಕಡಿಮೆ ಆಗಿರ್ಬೋದು, ಅದರಷ್ಟು ಆಗಿರ್ಬೋದು, ಒಂದು ಹೆಚ್ಚಳ ಮಾಡುವ ಖಡಾಖಂಡಿತ ಒಂದು ಕ್ರಮವನ್ನು ಕೈಗೊಳ್ಳುತ್ತದೆ ಎಂಬುದ್ರ ಬಗ್ಗೆ ನಿಮ್ಗೆಲ್ಲ ಗೊತ್ತಿದೆ. ಇಲ್ಲಿ ಪ್ರಸ್ತುತ 38% ತುಟ್ಟಿ ಭತ್ಯೆ ಲಭ್ಯ ಎಂಬುದ್ರ ಬಗ್ಗೆ ಇಲ್ಲಿ ಮಾಹಿತಿ ಬರ್ತಾ ಇದೆ. ಸದ್ಯಕ್ಕೆ ಕೇಂದ್ರ ಸರ್ಕಾರಿ ನೌಕರರು ಮತ್ತು ಪಿಂಚಣಿದಾರರಿಗೆ ತುಟ್ಟಿ ಭತ್ಯೆ ಎಷ್ಟಿದೆ ಅಂದ್ರೆ 38% ಇದೆ. ಇನ್ನು ಮುಂದಿನ ದಿನದಲ್ಲಿ ಮತ್ತೆ 4% ಶೇಕಡ ಹೆಚ್ಚಳದೊಂದಿಗೆ ಎಷ್ಟಾಗಲಿದೆ ಅಂದ್ರೆ 42% ಏರಲಿದೆ ಎಂಬುದ್ರ ಬಗ್ಗೆ ಇಲ್ಲಿ ಮಾಹಿತಿ ಬರ್ತಾ ಇದೆ. ಕರ್ನಾಟಕ ರಾಜ್ಯದಲ್ಲಿ 32 ಇದೆ, 32 34-36 ಟೋಟಲ್ ಆಗಿ ನಾವು 32-36 ಜಿಗಿತ ಹೊಂದಲಿದೆ ಕರ್ನಾಟಕ ರಾಜ್ಯದ ಸರ್ಕಾರಿ ನೌಕರರ ಡಿಎ ಪ್ರತಿಶತ, ತುಟ್ಟಿ ಭತ್ಯೆ ಪ್ರತಿಶತ. ಆದ್ರೆ ಕೇಂದ್ರದಲ್ಲಿ ಇರುವಂತಹ 38% ಜಿಗಿತ ಹೊಂದಲಿದೆ ಎಂಬುದ್ರ ಬಗ್ಗೆ ಇಲ್ಲಿ ಬಹಳ ಸ್ಪಷ್ಟವಾಗಿ ಮಾಹಿತಿ ಬರ್ತಾ ಇದೆ. ಇಲ್ಲಿ 3-5% ಅಷ್ಟು ಡಿಎ ಮತ್ತೆ ಹೆಚ್ಚಳವಾಗಲಿದೆ ಎಂಬುದ್ರ ಬಗ್ಗೆ ಕೇಂದ್ರ ಸರ್ಕಾರ ತನ್ನ ಮಾಹಿತಿ ಮಾಧ್ಯಮ ಮಿತ್ರರೊಂದಿಗೆ ಹಂಚಿಕೊಂಡಿದೆ. ಅದೇ ರೀತಿಯಾಗಿ ರಾಜ್ಯದಲ್ಲಿಯೂ ಸಹ ಬಹಳಷ್ಟು ಸಂಚಲನ ಮೂಡಲಿದೆ. ರಾಜ್ಯದ ಸರ್ಕಾರಿ ನೌಕರರಿಗೆ 32-36 ಜಿಗಿತ ಹೊಂದಲಿದ್ದಾರೆ ಈ ಒಂದು ತುಟ್ಟಿ ಭತ್ಯೆಯಲ್ಲಿ ಎಂಬುದ್ರ ಬಗ್ಗೆ ಇಲ್ಲಿ ನಾವು ನೋಡ್ತಾ ಇದ್ದೀವಿ. ಪ್ರಸ್ತುತ ಈ ಒಂದು 38% ಏನು ತುಟ್ಟಿ ಭತ್ಯೆ ಲಭ್ಯವಿದೆಯಲ್ಲ, ಸದ್ಯಕ್ಕೆ ಕೇಂದ್ರ ಸರ್ಕಾರಿ ನೌಕರರು ಮತ್ತು ಪಿಂಚಣಿದಾರರಿಗೆ ಇರುವ ಈ ಒಂದು ತುಟ್ಟಿ ಭತ್ಯೆ 38% ಇದೆ. ಈ ಒಂದು ಡಾಟಾ ಸಂಪೂರ್ಣವಾಗಿ ತಿಳಿದುಕೊಂಡ್ರೆ ಯಾವ ರೀತಿಯಾಗಿ ಹೆಚ್ಚಳ, ಯಾವ ರೀತಿಯಾಗಿ ಕಡಿಮೆ ಆಗುತ್ತೆ, ಕೇಂದ್ರದಲ್ಲಿ ಯಾವ ರೀತಿ ಅಂತ ಹೆಚ್ಚಳವಾಗುತ್ತೆ, ರಾಜ್ಯದಲ್ಲಿ ಯಾವ ರೀತಿಯಾಗಿ ಹೆಚ್ಚಳವಾಗುತ್ತೆ, ಮತ್ತು ಪ್ರತಿಶತದಲ್ಲಿ ಎಷ್ಟು ಹೆಚ್ಚಳವಾಗುತ್ತೆ, ಮತ್ತು ಇರುವಂತಹ ತಾರತಮ್ಯ ಎಷ್ಟಿದೆ ಎಂಬುದ್ರ ಬಗ್ಗೆ ಬಹಳ ಸ್ಪಷ್ಟವಾಗಿ ಕಂಡು ಬರುತ್ತೆ. ದಯವಿಟ್ಟು ಈ ಒಂದು ವಿಡಿಯೋವನ್ನು ಶೇರ್ ಮಾಡುವ ಮುಖಾಂತರವಾಗಿ ಚಾನಲ್ಗೆ ಸಪೋರ್ಟ್ ಮಾಡಿ ಮತ್ತು ನೋಡೋಣ ಬನ್ನಿ ಯಾವ ರೀತಿ ಅಂದ್ರೆ ಇಲ್ಲಿ 38% ಏನಿದೆಯಲ್ಲ ತುಟ್ಟಿ ಭತ್ಯೆ ಲಭ್ಯ, ಕೇಂದ್ರ ಸರ್ಕಾರಿ ನೌಕರರು ಮತ್ತು ಪಿಂಚಣಿದಾರರು ಇರುವ ಈ ಒಂದು ತುಟ್ಟಿ ಭತ್ಯೆ 38%. ಮುಂದಿನ ದಿನದಲ್ಲಿ ಮತ್ತೆ 4% ಒಂದು ಏನು ಪರ್ಸೆಂಟೇಜ್ ಅಷ್ಟು ಶೇಕಡ ಹೆಚ್ಚಳದೊಂದಿಗೆ 42% ಏರಲಿದೆ ಈ ಒಂದು ನೋಡ್ತಾ ಇದ್ದೀರಾ. ಆದ್ರೆ ಜನವರಿ ಡಿಎ ಹೆಚ್ಚಳವನ್ನು ಮಾರ್ಚ್ನಲ್ಲಿ ಪ್ರಕಟಿಸಲಾಗುವುದು ಅಂತ ಹೇಳ್ತಾ ಇದ್ದಾರೆ. ಜನವರಿಯಲ್ಲಿ ಪ್ರತಿ ವರ್ಷ 2 ಸಲ ಇನ್ಕ್ರಿಮೆಂಟ್ ನೀಡೋದು ನಿಮ್ಗೆಲ್ಲ ಗೊತ್ತಿದೆ. ಇಲ್ಲಿ ಆದ್ರೆ ಹೊಸ ಒಂದು ಅಪ್ಡೇಟ್ ಬರ್ತಾ ಇದೆ, ಜನವರಿಯಲ್ಲಿ ಡಿಎ ಬರಲ್ವಂತೆ, ಮುಂದೆ ಮತ್ತೆ ಬರೋದು ಹೆಚ್ಚಳ ಮಾರ್ಚ್ನಲ್ಲಿ ಪ್ರಕಟಗೊಳಿಸಲಾಗುವುದು. ಮಾರ್ಚ್ನ ಮೊದಲ ವಾರದಲ್ಲಿ ನಡೆಯಲಿರುವ ಸಚಿವ ಸಂಪುಟ ಸಭೆಯಲ್ಲಿ ಈ ಒಂದು ಒಮ್ಮತ ಮೂಡುವ ಏನೋ ನಿರೀಕ್ಷೆ ಇದೆ ಎಂಬುದರ ಬಗ್ಗೆ ಬಹಳ ಸ್ಪಷ್ಟವಾದ ಮಾಹಿತಿಯಲ್ಲಿ ಕಂಡು ಬರ್ತಾ ಇದೆ. ಮತ್ತು ಇದಲ್ಲದೆ ಹೊಸ ವರ್ಷದಲ್ಲಿ ನೌಕರರ ಫಿಟ್ಮೆಂಟ್ ಅಂಶದ ಬಗ್ಗೆ ಚರ್ಚೆ ನಡೆಯುವ ಸಾಧ್ಯತೆ ಇದೆ. ಫಿಟ್ಮೆಂಟ್ ಫ್ಯಾಕ್ಟರ್ ಬಹಳಷ್ಟು ಇಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರಿಗೆ 40% ಅಷ್ಟು ಫಿಟ್ಮೆಂಟ್ ಫ್ಯಾಕ್ಟರ್ ನೀಡಬೇಕು ಅಂತ ನೀಡ್ತಾರೆ ಎಂಬುದು ಇಲ್ಲಿ ಕಾದ್ ನೋಡ್ಬೇಕು. ಕರ್ನಾಟಕ ರಾಜ್ಯದಲ್ಲಿ ಮಾತ್ರ ಈಗ 40% ಫಿಟ್ಮೆಂಟ್ ಫ್ಯಾಕ್ಟರ್ ನೀಡಬೇಕು ಎಂಬುದು ಬಹಳಷ್ಟು ಸರ್ಕಾರಿ ನೌಕರರ ಒಂದು ಕೂಗಾಗಿದೆ. ಕರ್ನಾಟಕ ರಾಜ್ಯದಲ್ಲಿ ಫಿಟ್ಮೆಂಟ್ ಫ್ಯಾಕ್ಟರ್ ಯಾವ ರೀತಿಯಾಗಿ ಇಲ್ಲಿ ಬಹಳಷ್ಟು ನಿರೀಕ್ಷೆಗಳಿದ್ದಾವೆ.
ಇದಲ್ಲದೆ ಒಂದು ಹೊಸ ವರ್ಷದಲ್ಲಿ ನೌಕರರ ಫಿಟ್ಮೆಂಟ್ ಅಂಶದ ಬಗ್ಗೆ ಚರ್ಚೆ ನಡೆಯುವ ಸಾಧ್ಯತೆ ಇದೆ ಎಂಬುದರ ಬಗ್ಗೆ ಇಲ್ಲಿ ಮಾಹಿತಿ ಕಂಡು ಬರ್ತಾ ಇದೆ. ತದನಂತರವಾಗಿ ಫಿಟ್ಮೆಂಟ್ ಅಂಶ ಪರಿಷ್ಕರಿಸಲು ಫಿಟ್ಮೆಂಟ್ ಅಂಶ ಪರಿಷ್ಕರಣೆಗೆ ಮಾಡಬೇಕೆಂದು ಬೇಡಿಕೆ ಕೇಂದ್ರ ಸರ್ಕಾರಿ ನೌಕರರಿಂದ ಬಹುದಿನಗಳಿಂದ ವ್ಯಕ್ತವಾಗುತ್ತಿದೆ. ಮತ್ತು ನೌಕರರ ವೇತನ ಹೆಚ್ಚಳ ಕುರಿತು ಪ್ರತ್ಯೇಕ ಕಾರ್ಯಕ್ರಮ ರೂಪಿಸುವ ಸರ್ಕಾರ ಸಿದ್ಧತೆ ನಡೆಸಿದೆ ಎಂದು ನಿರೀಕ್ಷಿಸಲಾಗಿದೆ. 2024 ಲೋಕಸಭೆ ಚುನಾವಣೆಗೂ ಮುನ್ನ ಕರಡು ಸಿದ್ಧಪಡಿಸಲು ಸರ್ಕಾರ ಸಿದ್ಧತೆ ನಡೆಸಿದೆ ಎಂದು ಮೂಲಗಳು ತಿಳಿಸಿವೆ ಎಂಬುದರ ಬಗ್ಗೆ ಮಾಹಿತಿ ಬರ್ತಾ ಇದೆ. ಇಲ್ಲಿ ವೇತನ ಆಯೋಗ ರಚನೆಯ ಮೇಲೆ ಫಿಟ್ಮೆಂಟ್ ಅಂಶದ ಪರಿಷ್ಕರಣೆ ಮಾಡಲಾಗುತ್ತದೆ. ಆದರೆ ಈ ಬಾರಿ ವೇತನ ಆಯೋಗದ ಮೊದಲ ಬೇರೆ ರೀತಿಯಲ್ಲಿ ನೌಕರರ ವೇತನ ಹೆಚ್ಚಿಸಲು ಸರ್ಕಾರ ಸಿದ್ಧತೆ ನಡೆಸಿದೆ. ಬಹುಶಃ ಇದಕ್ಕಾಗಿ ಸರ್ಕಾರ ಆಟೋಮೆಟಿಕ್ ಪೇ ರಿಸರ್ವೇಷನ್ ಏನಿದೆ ಫಾರ್ಮುಲಾ ರಚಿಸಬಹುದು ಎಂಬುದರ ಬಗ್ಗೆ DA ಸೂತ್ರದ ಮೇಲೆಯೂ ಸಾಮಾನ್ಯವಾಗಿ ವೇತನವನ್ನು ಹೆಚ್ಚಿಸಲಾಗುವುದು, ಅಂದ್ರೆ DA ಹೆಚ್ಚಳ ಜೊತೆಗೆ ಸಂಬಳವು ಹೆಚ್ಚುತ್ತಲೇ ಇತ್ತು ಎಂಬುದರ ಬಗ್ಗೆ ಮಾಹಿತಿ ಬರ್ತಾ ಇದೆ. ಇಲ್ಲಿ ಹೋಳಿ ಹಬ್ಬದ ಮುನ್ನವು ಅಂದ್ರೆ ಜನವರಿ ತಿಂಗಳ ತುಟ್ಟಿ ಭತ್ಯೆಯನ್ನು ನೌಕರರು ಪಡೆಯಲಿದ್ದಾರೆ ಮಾರ್ಚ್ ನಲ್ಲಿ ಎಂಬುದರ ಬಗ್ಗೆ ಮಾಹಿತಿ ಬರ್ತಾ ಇದೆ ಎಂದು ಮೂಲಗಳು ತಿಳಿಸಿವೆ. 2023 March 1 ನಡೆಯಲಿರುವ ಸಚಿವ ಸಂಪುಟ ಸಭೆಯಲ್ಲಿ ಈ ಕುರಿತು ಘೋಷಣೆ ಆಗುವ ಬಹಳಷ್ಟು ಸಾಧ್ಯತೆಗಳಿದಾವೆ ಎಂಬುದರ ಬಗ್ಗೆ ಇಲ್ಲಿ ಮಾಹಿತಿಯನ್ನು ನೀವು ನೋಡ್ತಾ ಇದ್ದೀರಾ. ಇದೊಂದಾಗಿತ್ತು ಸರ್ಕಾರಿ ನೌಕರರಿಗೆ ಫಿಟ್ಮೆಂಟ್ ಫ್ಯಾಕ್ಟರ್ ಬಗ್ಗೆ ಮಾಹಿತಿ ಹಾಗೂ ತುಟ್ಟಿ ಭತ್ಯೆ ಹೆಚ್ಚಳದ ಬಗ್ಗೆ. ಸರ್ಕಾರಿ ನೌಕರರಿಗೆ ಬಂಪರ್ ಫಿಟ್ಮೆಂಟ್ ಫ್ಯಾಕ್ಟರ್ ಬಗ್ಗೆ ಹೊರಬಂದಿದೆ ಅಪ್ಡೇಟ್ಸ್ ಮತ್ತು ಕೈ ಸೇರುವುದು ಒಂದು ದೊಡ್ಡ ಅಮೌಂಟ್ ಮೊತ್ತ ಎಂಬುದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನೀವು ನೋಡಿದ್ದೀರಾ. ಆದಷ್ಟು ಈ ಒಂದು ವಿಡಿಯೋವನ್ನು ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಶುಭನ ಒಂದು ನೆಕ್ಸ್ಟ್ ವಿಡಿಯೋದಲ್ಲಿ ನೆಕ್ಸ್ಟ್ ಅಪ್ಡೇಟ್ಸ್ಗಳೊಂದಿಗೆ ಎಲ್ಲರಿಗೂ ಧನ್ಯವಾದಗಳು. ಎಲ್ಲರಿಗೂ ಶುಭವಾಗಲಿ.